ಓಕೆ, ಹಿಂಗ್ ಬಂದ್ಬಿಟ್ಟು ಬಂದಿದ್ದೀನಿ. ಓಕೆ, ಆಯ್ತಾ, ಅರ್ಥ ಆಯ್ತಾ, ಅರ್ಥ ಆಯ್ತಾ. ಇವತ್ತು ಸಿನಿಮಾ ದೃಷ್ಟಿಕೋನದಲ್ಲಿ ಯಾವತ್ತು ಅನುಭೋಗಿಯ ಸಿನಿಮಾ ದೃಷ್ಟಿಯಿಂದ ಯಾವತ್ತು ಇಲ್ಲಿ ಮುಖಾಗುತ್ತೆ. ಅರ್ಥ ಆಯ್ತಾ, ಅರ್ಥ ಆಯ್ತಾ. ನೋಡಿ, ನಾವು ತಗೋಬೇಕು, ನಾವು ಒತ್ತಿಬೇಕಾದ್ರು ನಮ್ಗೆ ಇತರ ಹೇಳ್ಕೊಡಿಲ್ಲ. ನಿಮ್ಗೆಲ್ಲ ಅವಕಾಶ ಇದೆ, ತಿಳ್ಕೋಬೇಕು, ನೀವು ಬರೀಬೇಕು. ಅರ್ಥ ಆಯ್ತಾ, ಅರ್ಥ ಆಯ್ತಾ. ಅಲ್ಲ ಪಿ, ಏನು ಪಿ, ಇದು ಕನ್ನಡ, ಇದು ನಡೆದೋಯ್ತದೆ ಪಿ, ಯಾರು ಬೇಕಾದ್ರೂ ಬರೀತಾರೆ. ಈ ಕನ್ನಡ ಮೀಡಿಯಂ ಅಲ್ಲಿ ಬರಲ್ಲ ಪಿ, ಅವ್ರು ಎಷ್ಟು ಹೇಳೋದು ಬರಲ್ಲ. ಅವಳು ಆ ಭಾವನ ನೋಡು, ನಾಲ್ಕು ದಿನದಿಂದ ಕ್ಲಾಸ್ ಬಂದಿಲ್ಲ, ಸ್ಪೆಷಲ್ ಕ್ಲಾಸ್ ಮಾಡೋದು ಬರಲೇ ಇಲ್ಲ ಪಿ. ನೋಡಿ, ಇವಾಗ ಬಂದು ಕೂತಿದ್ದೀನಿ, ನಿಂದೇ ನಡೀತೆ ಸರ್, ನಮ್ದು ಹೇಳಿ. ನೀವು ಆಮೇಲೆ ನೀವು ಅನ್ನೋದು ನಿಮ್ ಬಿಡಿ ಸರ್, ನಿಂದೆ ಸುಮ್ಗಿರಿ ಸರ್, ಹೆಂಗಿದ್ರು ಒಳ್ಳೆ ರಿಸಲ್ಟ್. ನೀವು ಹಂಗಂದಿ ಬರ್ತೀರ, ಸುಮ್ಗಿರಿ ಸರ್. ಊಟಕ್ಕೆ ಸರ್, ಊಟ ಮಾಡಿ. ಏನು ಸೇರಿ ಗೊತ್ತಿಲ್ಲ, ಮಾತಾಡ್ತಿರ್ತಲ್ಲ ನಿಮ್ಗೆಲ್ಲ ಉದ್ದಾರ ಆಗೋದು. ಅದಕ್ಕೆ ನಿಮ್ಗೆ ಇದನ್ನೆಲ್ಲ ಅರ್ಥ ಆಗಲ್ಲ, ನಿಮ್ಗೆ ಪೊಲೀಸ್ ಭಾಷೆಲೇ ಅರ್ಥ ಆಗೋದು. ನಾನ್ ಕೊಡಲ್ಲ, ಯಾರ್ದು ಅವನೇ ಹೋಗಿ ಕರ್ಕೊಂಬ, ಅವನೇ ಕರ್ಕೊಂಬ, ಏಯ್ ಹೋಗಲಿ ಕರ್ಕೊಂಬ ಅವನೇ ಇಲ್ಲಿ. ನಾವ್ ಯಾರು ತಲೆ ಕೆಸ್ಕೊಳ್ಳಲ್ಲ, ಬರ್ತೀವಿ ಹೋಗ್ತೀವಿ, ಎಷ್ಟು ಟೈಮ್ ಬಂದಿಲ್ಲ ಮತ್ತೆ ಹೋಗಿ ಮತ್ತೆ ನೋಡ್ಬೇಕು ಗೊತ್ತಿಲ್ಲ ಹೋದ್ರೆ ಮತ್ತೆ ಬರಲ್ಲ. ಇಲ್ಲಿ ಹೋಗಿ ಇದು ಸರಿ ಮಾಡಿ ಇದ್ಮಾಡ್ತು ಮತ್ತೆ ಇಲ್ಲಿ ಬಂದು ಮತ್ತೆ ಆಮೇಲೆ ಎರಡು ಇರುತ್ತೆ ನೋಡ್ ನಾಲ್ಕು ಎರಡು ಮಾರ್ಕ್ ಇರ್ತಾರೆ ಮತ್ತೆ ಅಷ್ಟೇ. ನಂತರ ಆಡಕ್ಕಾಗಲ್ಲ, ನಡೋ ಮುಂದೆ ಬಿಡ್ತೀನಿ, ಕೊಟ್ಟಿದ್ದು ಮಾಡಬೇಕು, ಇಲ್ಲದವರೆ ಮುಚ್ಕೊಂಡು ಆಚೆ ಹೋಗ್ತಿರ್ಬೇಕು, ದಂತ ಅದೆಲ್ಲ ನಿಡಿಯಲ್ಲ. ಬೇರೆ ಒಂದು ಮಾಡ್ಕೊಳಕ್ ಏನಾಗುತ್ತೆ ನಿಮ್ಗೆ, ಬರೀ ನಾನು ಒಬ್ಬನೇ ಸಾಯ್ಬೇಕಿ ಸೈಡ್ ಬರುತ್ತೆ. ಈಗ ನಿಂತ್ಕೊಂಡು ಬೈಬೇಕಾದ್ರೆ ನನಗೆ ಗೊತ್ತು, ನೀವೆಲ್ಲ ಎಲ್ಲೇ ಹೋಗ್ತೀರ ಏನೇನ್ ಮಾಡ್ತೀರ ಅಂತ. ವ್ಯವಹಾರ ಸಂಘಟನೆಯು ಬರುವುದರಿಂದ ಹಿಂಗೆಲ್ಲ ಆದ್ಮೇಲೆ ಏ ಕಿಂಪಡಿ ಗೊತ್ತಾಗಲ್ಲ ನಿಮ್ಗೆ. ಅವನು ಚೆನ್ನಾಗಿಲ್ಲ ಸರ್, ನಿಮ್ ಜೊತೆ ಕಾಣ್ತೀವಿ.
ಮಾಡ್ಕೊಂಡು ಇದು ಮಾಡ್ಕೊಂಡು ಹೇಳ್ತಿದ್ದಾರೆ. ನೋಡಿ, ಇದನ್ನ ಗಮನ ವಹಿಸಿ ಕೇಳ್ಕೊಬೇಕು. ತುಂಬಾ ಪ್ರಮುಖವಾದ ಕನ್ನಡ ಸಾಹಿತ್ಯ ಘಟ್ಟದಲ್ಲಿ ಇದು ತುಂಬಾ ಬಹಳ ಪ್ರಾಮುಖ್ಯವಾದ ವಿಷಯ. ಅದೆಲ್ಲ ಹೋಯ್ತು, ಅದು ಹೋಯ್ತು. ಈಗ ಹೇಳ್ತಿರ್ತಾರೆ ಹುಡುಗರು ಎಲ್ಲಿರ್ಬಾರ್ದು ವಾಯ್ಸ್ ಕೇಳಿದ್ರೆ ಎಲ್ಲ ಹಿಂಗ್ ಕೇಳ್ತಿರ್ತಾರ. ಗೋಡೆಯ ಹಾದಿ ಬರುವುದು ನಿಮ್ಮ ಭಾಷೆಯಲ್ಲಿ ಆಕಾಶ ಮಾರ್ಗವಾಗಿ ಬರುವುದೆಂದೇ ಎಂದು ಅಪಾಸ್ಯ ಮಾಡಿ ನಕ್ಕ ಮಣ್ಣನ ಮಿಶ್ರ ತನ್ನ ಕೋಪವನ್ನು ಅಳಗಿಸಿಕೊಂಡು ಯಾಕೋ ಅರ್ಥ ಮಾಡ್ಕೋಬೇಕು. ಇಲ್ಲೇ ನಾವು ಸುಮ್ಮನೆ ಸಮಯ ಅರ್ಥ ಮಾಡಕ್ ಬಂದಿದ್ದೀವ. ಇದು ನಿಮಗೆ ನಿಮ್ಮ ಭವಿಷ್ಯ ಬೇಕಾಗಿರೋದು. ನಿಮ್ಮ ಭವಿಷ್ಯ ಕೇಳಿಲ್ಲ ಅಂದ್ರೆ ಹಿಂಗ ಆಗುತ್ತೆ. ಸುಮ್ಮನೆ ಭಕ್ತರೊಂದಿಗೆ ವಾದ ಮಾಡಲು ಪ್ರಯಾಗಕ್ಕೆ ಹೋಗಿ ಅವರನ್ನು ನೋಡಿದೆ. ಆದರೆ ಪಾಪ, ಅವರು ನನ್ನೊಂದಿಗೆ ವಾಗ್ವಾದ ಮಾಡುವ ಸ್ಥಿತಿಯಲ್ಲಿರಲಿಲ್ಲ.